ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಆನೇಕಲ್ನಲ್ಲಿ ಮಳೆಯಿಂದಾಗಿ ಮನೆಗಳು ಕುಸಿದು ಬಿದ್ದಿದೆ. ಆನೇಕಲ್ ಸಮೀಪದ ನಾರಾಯಣಪುರದಲ್ಲಿ ನಡೆದಂತ ಘಟನೆ ಇದು. ಮಹಾ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಗೂ ಕೂಡ ಜಲಗಂಡಾಂತರ. ಬಹುತೇಕ ರಸ್ತೆಗಳ ಮೇಲೆ ನೀರು ತುಂಬಿಕೊಂಡಿದೆ. ಬೃಹತ್ ಬೆಂಗಳೂರು ಮಹಾ ಮಳೆಯಿಂದಾಗಿ ಕಂಗಾಲಾಗಿದೆ. ರಸ್ತೆ ರಸ್ತೆಗಳಲ್ಲೂ ಕೂಡ ನೀರು ಹರಿತಾ ಇದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಜಲಗಂಡಾಂತರ. ಬಹುತೇಕ ರಸ್ತೆಗಳು ನೀರಿನಿಂದ ಆವೃತಾಗಿದೆ. ಬಿಬಿಎಂಪಿ ಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಕತೆ ಮುಗಿತು ಅಂತಾನೆ ಅರ್ಥ. ಎಷ್ಟೋ ಮನೆಗಳ ಒಳಗಡೆ ನೀರು ತುಂಬಿಕೊಂಡಿದೆ. ರಸ್ತೆಗಳಲ್ಲಿ ನೀರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಪರಿಸ್ಥಿತಿ ಹೀಗಾದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಿದ್ದಾರೆ ಜನ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಮಳೆಯ ಆರ್ಭಟ ಬಹಳ ಜೋರಾಗಿತ್ತು. ಮಳೆಯ ಆರ್ಭಟಕ್ಕೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದರ ಚಿತ್ರಣ ಇದು. ಪ್ರಮುಖ ರಸ್ತೆಗಳಲ್ಲೂ ಕೂಡ ನೀರು ನಿಂತಿತ್ತು. ರಾತ್ರಿ ಇಡೀ ವಾಹನ ಸವಾರರು ಜನರು ಪರದಾಡಿದ್ದಾರೆ. ಮೊದಲೇ ರಸ್ತೆಗಳಲ್ಲಿ ಗುಂಡಿಗಳಂತೆ ಕಾರ್ಬಾರು, ಅಂತದ್ರಲ್ಲಿ ಈಗ ಮಳೆ ಬಂದು ರಸ್ತೆಗಳಂತೂ ಇನ್ನಷ್ಟು ಹಾಳಾಗಿದೆ. ಆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಓಡಾಡೋದಕ್ಕಾಗದೆ ವಾಹನ ಸವಾರರು ಒದ್ದಾಡ್ತಾ ಇದ್ದಾರೆ. ನಿಮ್ಮ ಕಡೆ ನೋಡ್ತಾ ಇದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು ಸಹಜ ಅನ್ಬೋದು, ಆದ್ರೆ ಬೆಂಗಳೂರಿನ ಪ್ರಮುಖ ರಸ್ತೆ ಪ್ರಮುಖ ಏರಿಯಾಗಳಲ್ಲೇ ಪರಿಸ್ಥಿತಿ ಹೀಗಿದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಜನ ತತ್ತರ. ಆನೇಕಲ್ನಲ್ಲಿ ಮಳೆಯಿಂದ ಮನೆಗಳು ಕುಸಿದು ಬಿದ್ದಿದೆ. ಆನೇಕಲ್ ಸಮೀಪದ ನಾರಾಯಣಪುರದಲ್ಲಿ ನಡೆದಂತ ಘಟನೆ. ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಜನ ಕಂಗಾಲಾಗಿದ್ದಾರೆ. ಮಳೆ ಬಂದ್ರೆ ಸಾಕು ಜನ ಹೆದರುತ್ತಿದ್ದಾರೆ. ಈ ಬಾರಿ ಮಳೆ ಬೆಂಗಳೂರಿಗರಿಗೆ ಅಷ್ಟು ಭಯ ಹುಟ್ಟಿಸಿದೆ. ನಿನ್ನೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟಿಸಿದೆ. ಪರಿಣಾಮ ಹಲವು ಮನೆಗಳು ಕುಸಿದಿದೆ. ಆನೇಕಲ್ನಲ್ಲಿ ಮಳೆಯಿಂದ ಮನೆ ಕುಸಿದಿದೆ. ಆನೇಕಲ್ ಸಮೀಪದ ನಾರಾಯಣಪುರದಲ್ಲಿ ನಡೆದಂತಹ ಘಟನೆ. ಮನೆ ಮುಂದಿರುವಂತಹ ರಸ್ತೆ ಇದು. ರಸ್ತೆಯಲ್ಲಿ ಮೊಣಕಾಲ ತನಕ ನೀರು ತುಂಬಿಕೊಂಡಿದೆ. ಮನೆ ಒಳಗಡೆಯೂ ನೀರು, ರಸ್ತೆಯಲ್ಲೂ ನೀರು. ಜನ ಹೊರಗಡೆ ಬರೋದಕ್ಕಾಗದೆ ಮನೆಯಲ್ಲೂ ಇರೋಕ್ಕಾಗದೆ ಒದ್ದಾಡಿದ. ಒಂದು ಸಣ್ಣ ಮಳೆ ಬಂದರೂ ಸಾಕು ಬೆಂಗಳೂರಿನ ಕತೆ ಮುಗೀತು ಅಂತಲೇ ಅರ್ಥ. ಅಂಥದ್ರಲ್ಲಿ ನಿನ್ನೆ ರಾತ್ರಿ ಇಡೀ ಮಳೆ ಆರ್ಭಟಿಸಿದೆ. ಪರಿಣಾಮ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ಚಿತ್ರಣವನ್ನು ನೋಡ್ತಾ ಇದ್ರಿ ನೀವು. ಬೆಂಗಳೂರಿನಲ್ಲಿ ಮಳೆ ಬಂದು ನೀರು ತುಂಬಿಕೊತು ಅಂದರೆ ಆ ನೀರು ಹರಿದೋಗೋದಕ್ಕೆ ಜಾಗ ಇಲ್ಲ. ಶಾಸಕ ಸತೀಶ್ ರೆಡ್ಡಿ ಅವರು ಭೇಟಿ ನೀಡಿದ್ದಾರೆ. ಮಳೆಯಿಂದ ಅವಾಂತರ ಸೃಷ್ಟಿಯಾಗಿರುವಂತಹ ಏರಿಯಾಗಳಿಗೆ ಭೇಟಿ ನೀಡಿ ಅಲ್ಲಿ ಜನರ ಜೊತೆ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.